ಗುಡ್ ಮಾರ್ನಿಂಗ್, ನಮಸ್ಕಾರ ಅದಾಬ್. ಮತ್ತು ಇವತ್ತಿನ ನನ್ನ ಟಾಪಿಕ್ ಅಂದರೆ ಭಿನ್ನವಾಗಿದೆ. ಮತ್ತು ಟಾಪಿಕ್ ಅಂದರೆ ಪ್ರತಿಯೊಂದು ಸಕ್ಸಸ್ಫುಲ್ ಫಾರ್ಮುಲಾಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇದೆ. ಯಾವುದೇ ವಿಷಯ ಆದರೂ ನೀವು ಕಂಟಿನ್ಯೂಸ್ಲಿ ಮಾಡ್ತಾ ಇದ್ದರೆ ಒಂದು ಸಮಯ ಬರುತ್ತೆ, ಇಟ್ ವಿಲ್ ಡೆಫಿನೆಟ್ಲಿ ಡೈ ಇಟ್ಸ್ ಓನ್ ಡೆತ್. ಒಂದು ಅದು ಸತ್ತೋಗುತ್ತೆ, ಇಲ್ಲ ಅದರ ಇಫೆಕ್ಟಿವಿಟಿ ಕಡಿಮೆ ಆಗುತ್ತೆ. ಅಂಟಿಲ್ ಅಂಡ್ ಅನ್ಲೆಸ್ ಸಮ್ ಕೈಂಡ್ ಆಫ್ ಎ ಆ್ಯನ್ಯುವಲ್, ಒನ್ಸ್ ಇನ್ 5 ಇಯರ್ಸ್, ಒನ್ಸ್ ಇನ್ 2 ಇಯರ್ಸ್ ಏನಾದರೂ ಒಂದು ಇಂಪ್ರೂವ್ಮೆಂಟ್ ಆ ಫಾರ್ಮುಲಾದಲ್ಲಿ ಆಗ್ತಾ ಇರಬೇಕು. ಆ್ಯಂಡ್ ಇನ್ ಮ್ಯಾನ್ ಕೈಂಡ್ ನಮ್ಮ ಫಿಲಾಸಫಿ ಅಂದರೆ ನಮ್ಮ ಪೀಪಲ್, ಪ್ರೊಸೆಸರ್ಸ್ ಆ್ಯಂಡ್ ಪ್ರೊಡಕ್ಟ್ಸ್ ಮತ್ತು ರಿಸಲ್ಟ್ಸ್. ಇದರಲ್ಲಿ ಜನರಿಗಾಗಿ 40% ಇಂಪಾರ್ಟೆನ್ಸ್ ಕೊಡಲಾಗಿದೆ, 30% ಇಂಪಾರ್ಟೆಂಟ್ ಪ್ರೊಸೆಸ್ಗೆ ಕೊಡಲಾಗಿದೆ, 20% ಇಂಪಾರ್ಟೆನ್ಸನ್ನು ಯಾವಾಗಲೂ ಪ್ರೊಡಕ್ಟ್ಸ್ಗೆ ಕೊಡಲಾಗಿದೆ. ನಮ್ಮ ನಂಬಿಕೆ ಅಂತಂದರೆ ಈ ಮೂರು ವಿಷಯಗಳು ಸರಿಯಾಗಿದ್ದರೆ ಇನ್ ದ ವೆರಿ ಐಡಿಯಲಿಸ್ಟಿಕ್ ಮ್ಯಾನರ್ ಫಲಿತಾಂಶಗಳು ಖಂಡಿತ ಬರುತ್ತವೆ, ಒಳ್ಳೆಯ ಫಲಿತಾಂಶಗಳು ಖಂಡಿತ ಸಿಗ್ತವೆ. ಹಾಗಾಗಿ ನಾವು ರಿಸಲ್ಟ್ನ ಬಗ್ಗೆ ಯಾವಾಗಲೂ 10% ಮಾತ್ರ ಚರ್ಚೆ ಮಾಡಿದ್ದೇವೆ. ನಾವು ಯೋಚನೆ ಮಾಡಿದಂದರೆ ಹೀಗೆ ಆದರೆ ಚೆನ್ನಾಗಿರತ್ತೆ ಅಂತ. ಬಟ್ ಆಸ್ ದ ಟೈಮ್ ಪಾಸ್ಟ್, ಜನರು ತಮ್ಮ ಪ್ರಯಾರಿಟಿಗಳನ್ನ ತಾವು ಬೇಕಾದಾಗ ಮಾಡಿಕೊಂಡ್ರು. ಈಗ ಪ್ರಾಸ್ಪೆರಿಟಿ ಇರುವಾಗ ನಿಮ್ಮ ಮನಸ್ಸು ಬೇರೆಲ್ಲೋ ಕಡೆ ಡಿಸ್ಟ್ರಾಕ್ಟ್ ಆಗುತ್ತೆ. ಈಗ ಸರಿಯಾದ ಸಮಯದಲ್ಲಿ ಜನರಿಗೆ ಒಳ್ಳೆ ಮಾರ್ಗದರ್ಶನ ಸಿಕ್ಕಿಲ್ಲ ಅಂದರೆ ಮನ್ಕಣ್ಣಲ್ಲೂ ಹಾಗಾಗ್ಬೋದು. ಮತ್ತು ನನ್ನ ಕಳೆದ ವಿಡಿಯೋದಲ್ಲಿ ನಾನು ಆ ಬಗ್ಗೆ ಮಾತಾಡಿದೆ. ಪ್ರಾಸ್ಪೆರಿಟಿಯಲ್ಲಿ ಜನರು ತಮ್ಮ ಈ ಪರ್ಪಸ್ ಏನಿತ್ತು ಕೆಲಸ ಮಾಡೋದು ಅದನ್ನು ಕಳ್ಕೊಂಡ್ರು. ನೀವು ಯಾವುದೇ ಬ್ಯಾಟ್ಸ್ಮ್ಯಾನ್ ಬಗ್ಗೆ ಯೋಚನೆ ಮಾಡಿದ್ರೆ ಆ ಬ್ಯಾಟ್ಸ್ಮ್ಯಾನ್ ಬಯಸೋದು ಏನನ್ನ, ಅವ್ರು ಬ್ಯಾಟ್ ಮಾಡೋದಕ್ಕೆ ಬಂದಾಗ ಬಯಸೋದು ಏನಂದರೆ ಒಂದು ಸಿಕ್ಸರ್ ಅಥವಾ ಬೌಂಡ್ರಿ ಹೊಡಿಬೇಕು, ಬಾಲನ್ನು ಬೌಂಡ್ರಿ ಹೊರಗೆ ಕಳಿಸ್ಬೇಕು. ಆಗ ಯಾರೋ ಬೌಲಿಂಗ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಏನು ಬೇಕು ಅಂದರೆ ವಿಕೆಟ್ ಬೇಕಾಗುತ್ತೆ, ವಿಕೆಟ್ ತೆಗೆಯೋದು ಅವರ ಗುರಿ. ನಮ್ಮ ವಿಷಯದಲ್ಲಿ ಏನಂದರೆ ನಮ್ಮಲ್ಲಿ ಎಂಥ ಹುರುಪಿತ್ತು ಒಂದು ಕಾಲದಲ್ಲಿ, ನಾವು ಮಾರ್ಕೆಟ್ಗೆ ಹೋದ್ವಿ ಅಂತಾದರೆ ರಿಸಲ್ಟ್ ತಂದೇ ತರ್ತೀವಿ ಅಂತ, ಪ್ರಿಸ್ಕ್ರಿಪ್ಷನ್ ತಗೊಂಡ್ಬರ್ತೀವಿ ಅಂತ, ಏನಾದರೂ ಸಾಧಿಸ್ತೀವಿ ಅಂತ. ಆ ಉತ್ಸಾಹ ಈಗ ದೂರವಾಗಿದೆ. ಮತ್ತು ನ್ಯಾಚುರಲಿ ಸಮಯ ಬದಲಾದಾಗ ಕಂಪನಿ ತನ್ನ ಫಿಲಾಸಫಿ ಮತ್ತು ಪಾಲಿಸಿಯನ್ನು ಬದಲಾಯಿಸಬೇಕಾಗತ್ತೆ. ಹಾಗಾಗಿ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ಫ್ರಮ್ ನೌ ಆನ್ವರ್ಡ್ಸ್ ನಮ್ಮ ಫಿಲಾಸಫಿ ಅಂದರೆ 25% ಇಂಪಾರ್ಟೆನ್ಸ್ ಆನ್ ಪೀಪಲ್, 25% ಇಂಪಾರ್ಟೆನ್ಸ್ ಟು ಪ್ರೊಸೆಸಸ್, 25% ಇಂಪಾರ್ಟೆನ್ಸ್ ಆನ್ ಪ್ರೊಡಕ್ಟ್ಸ್ ಇಟ್ ಸೆಲ್ಫ್. ಯಾಕಂದರೆ ಪ್ರೊಡಕ್ಟ್ಸ್ ಕೂಡ ಬಹಳ ಇಂಪಾರ್ಟೆಂಟ್. ಯು ನೀಡ್ ಟು ಬ್ರಿಂಗ್ ಎಂಟ್ರಿ ಬ್ಯಾರಿಯರ್ ಪ್ರೊಡಕ್ಟ್ಸ್, ಡಿಫಿಕಲ್ಟ್ ಟು ಮೇಕ್ ಪ್ರೊಡಕ್ಟ್ಸ್. ಎಲ್ಲಿ ಅಂದರೆ ಕಾಂಪಿಟೀಟರ್ಸ್ ಈಸಿಲಿ ತಮ್ಮ ಪ್ರೊಡಕ್ಟ್ಸನ್ನು ತರೋದಕ್ಕೆ ಸಾಧ್ಯ ಇಲ್ಲದಿರುವಂಥಲ್ಲಿ. ನಮ್ಮ ಪ್ರೊಡಕ್ಟ್ಸ್ನಲ್ಲಿ ನಾವು ಅಂಥದ್ದು ಏನಾದರೂ ಮಾಡ್ತಾ ಇರಬೇಕಾಗತ್ತೆ. ಈ ಹಿಂದೆ ಕೂಡ ನಾವು ಅದನ್ನು ಮಾಡಿದ್ದೇವೆ ಮತ್ತು ನಮ್ಮ ಇಂಟೆನ್ಷನನ್ನು ತೋರಿಸಿದ್ದೇವೆ, ನಾವು ಸಾಧಿಸಿ ತೋರಿಸಿದ್ದೇವೆ. ಈಗ ಕೊನೆಯ 25% ಏನು ಉಳಿತಲ್ಲ ಅದು ರಿಸಲ್ಟ್ನದ್ದು. ನಮ್ಮ ನಂಬಿಕೆ ಅಂತಂದರೆ ಈಗ ನೀವು ಒಳ್ಳೆ ವ್ಯಕ್ತಿಯಾಗಿದ್ದು, ಒಳ್ಳೆಯವರಾಗಿದ್ದರೆ, ನಿಮ್ಮ ಪ್ರೊಸೆಸ್ ಚೆನ್ನಾಗಿದ್ದರೆ, ನಿಮ್ಮ ಪ್ರೊಡಕ್ಟ್ಸ್ ಚೆನ್ನಾಗಿದ್ದರೆ, ಆ ನಂತರ 25, 25, 25 75% ಆಗುತ್ತೆ. ಆಗ ರಿಸಲ್ಟ್ ಯಾಕೆ ಬರೋಲ್ಲ? ರಿಸಲ್ಟ್ನ ಮೇಲೆ ಕೂಡ ನಮ್ಮ ಎಕ್ಸ್ಪೆಕ್ಟೇಷನ್ ಕೂಡ 25% ಇರಬೇಕು. ಈ ರೀತಿ ಮುಂಬರುವ ದಿನಗಳಲ್ಲಿ ನಾವು ಈ ಫಿಲಾಸಫಿ ಮೇಲೆ ಕೆಲಸ ಮಾಡಬೇಕು ಮತ್ತು ಇದೇ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಳ್ಬೇಕು. ಮ್ಯಾನ್ ಕೈಂಡ್ನಲ್ಲಿ ಕಳೆದ ಒಂದೆರಡು ತಿಂಗಳಲ್ಲಿ ನಾವು ಬಹಳ ಕಠಿಣವಾದಂತಹ ಕ್ರಮಗಳನ್ನು ಕೈಗೊಂಡಿದ್ದೇವೆ, ಮುಖ್ಯವಾಗಿ 2-3 ರೀತಿಯ ಜನರ ವಿರುದ್ಧ. ನಾವು ಎಂಥವರ ವಿರುದ್ಧ ಹಾರ್ಸ್ ಆ್ಯಕ್ಷನ್ಸ್ ತಗೊಂಡಿದ್ದೀವಿ ಅಂದರೆ ಅವರು ಕರಪ್ಟ್ ಜನರು ಮತ್ತು ಇನ್ಇಫೆಕ್ಟಿವ್ ಆಗಿದ್ದವರು. ನಾನು ಕರಪ್ಟ್ ಮತ್ತು ಇನ್ಇಫೆಕ್ಟಿವ್ ಜನರನ್ನ ಒಂದೇ ಸಮಾನ ತಿಳ್ಕೊತೇನೆ. ಅದಕ್ಕೆ ಮೂಲದ ಕಾರಣ ಏನು ಅಂದರೆ, ಈಗ ನಿಮ್ಮ ಏರಿಯಾದಲ್ಲಿ ಎಸ್ ಎ ಮ್ಯಾನೇಜರ್ ಕರಪ್ಷನ್ ನಡೀತಿದ್ರು, ಇನ್ಫಿಲ್ಟ್ರೇಷನ್ ನಡೀತಿದ್ರು, ಯಾವುದೇ ತಪ್ಪು ನಡೀತಿದ್ರು, ಒಂದೋ ನೀವು ಅದರಲ್ಲಿ ಇನ್ವಾಲ್ವ್ ಆಗಿರ್ತೀರಿ, ತಾನು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ನೀವು ಹೇಳೋದಾದರೆ ಅದರರ್ಥ ನೀವು ಇನ್ಎಫೆಕ್ಟಿವ್ ಅಂತ, ನೀವು ಪೆದ್ದು, ನಿಮಗೆ ಅದು ತಿಳಿದೇ ಇಲ್ಲ. ಹಾಗಾಗಿ ಇಂಥ ಜನರ ವಿರುದ್ಧ ನಾವು ಬಹಳ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಯಾಕಂದರೆ ಈಗ ನಾವು ಅನೇಕ ವರ್ಷಗಳ ಸಮಯದಿಂದ ನಡೆಯುತ್ತಿದ್ದಂತಹ ತಪ್ಪು ಕೆಲಸಗಳನ್ನು ಸರಿಪಡಿಸಿಲ್ಲ ಅಂದರೆ, ಅದನ್ನು ಡಿಸ್ಮ್ಯಾಂಟಲ್ ಮಾಡಿಲ್ಲ ಅಂದರೆ, ನಾವು ಜನರನ್ನು ಎಚ್ಚರಿಸೋದಕ್ಕೆ ಆಗೋದಿಲ್ಲ ಮತ್ತು ಅವರ ಸ್ವಂತದ ಹಳೆಯ ಫಿಲಾಸಫಿಗಳನ್ನು ತೆಗೆಯೋದಕ್ಕಾಗೋದಿಲ್ಲ. ಹೀಗೆ ಕೆಲಸ ಆಗೋದು, ಹೀಗೆ ನಡೆಯೋದು, ಹಳೆಯ ವಿಧಾನದಲ್ಲೇ ಕೆಲಸ ಮಾಡ್ತಾ ಹೋಗೋದು. ಕಂಪನಿಯಲ್ಲಿ ಈಗ ಬಹಳಷ್ಟು ಪ್ರೋಗ್ರೆಸ್ ಆಗಿದೆ. ಜನರು ಹಳೆಯ ಜಗತ್ತಿನಲ್ಲೇ ಇದ್ದರೆ, ಇಲ್ಲ ಸರ್ ನನಗೆ ಇದು ಬೇಕು, ನನಗೆ ಅದು ಬೇಕು, ನನಗೆ ಎಲ್ಲವೂ ಬೇಕು, ನನಗೆ ನೆಗೆಟಿವ್ ಗ್ರೋತ್ನ ಮೇಲೂ ಬೇಕು. ಮೇಡಮ್, ಇನ್ಸೆಂಟಿವ್ ಎಲ್ರಿಗೂ ಬೇಕು, ಮತ್ತು ನಾನು 3-4 ಗಂಟೆ ಫೀಲ್ಡ್ನಲ್ಲಿ ಕೆಲಸ ಮಾಡೋದು, ಆಮೇಲೆ ಕೆಲಸ ಮಾಡಲ್ಲಂತಾರೆ. ಮತ್ತೆ ಜನರು ಬೇರೆ ಬೇರೆ ರೀತಿಯ ಡೈಲಾಗ್ ಹೊಡಿತಾರೆ, ಇಲ್ಲ ಸರ್ ನಾನು ಬಹಳ ಇನ್ಸೆಕ್ಯೂರ್ಡ್ ಫೀಲ್ ಮಾಡ್ತಾ ಇದ್ದೀನಿ. ಇನ್ನು ಈ ವಿಷಯ ಮ್ಯಾನ್ಕೈಂಡ್ನಲ್ಲಿ ಇರೋದಿಲ್ಲ.
ಯಾವುದಿರೋದಿಲ್ಲ. ಮ್ಯಾನ್ಕೈಂಡ್ ಇಸ್ ಆಲ್ವೇಸ್ ವೆರಿ ವೆರಿ ಅಗ್ರೆಸಿವ್ ಕಂಪನಿ. ನೀವು ತಿಳ್ಕೋಬೇಕಾದೇನೆಂದರೆ ನಾವು ಈ ಆ್ಯಕ್ಷನ್ ತಗೊಂಡಿದ್ದು ಯಾಕಂದರೆ ನಾವು ಬಯಸೋದು ಮೋಸ್ಟ್ ಆಫ್ ದ ಪೀಪಲ್ ಆಫ್ ಮ್ಯಾನ್ಕೈಂಡ್ ಶುಡ್ ರಿಯಲಿ ಹ್ಯಾವ್ ಗ್ರೇಟ್ ಕರಿಯರ್ ಇನ್ ಮ್ಯಾನ್ಕೈಂಡ್. ಪ್ರತಿಯೊಂದು ಕಂಪ್ನಿಯೂ ಕೂಡ ತನ್ನದೇ ಆದಂತಹ ಡಿ ಎನ್ ಎ ಇರುತ್ತೆ ಅಥವಾ ಪೀಪಲ್ ಸೆಂಟ್ರಿಕ್ ನಾವು ಏನು ಬೇಕಾದರೂ ಹೇಳ್ಬೋದು. ನಾವು ಕರೆಕ್ಷನ್ ತಗೊಂಡು ಬರ್ತೀವಿ, ಬಟ್ ದ್ಯಾಟ್ ಡಿ ಎನ್ ಎ ಕೆನಾಟ್ ಗೋ ಅವೇ. ಯಾವಾಗಲೂ ಜನರ ಜೊತೆಗಿನ ನಮ್ಮ ಪ್ರೀತಿ ವಿಶ್ವಾಸ ಇದ್ದೇ ಇರುತ್ತೆ, ಅದು ಕಡಿಮೆ ಆಗೋದೇ ಇಲ್ಲ ಯಾವತ್ತೂ ಕೂಡ. ಇವತ್ತು ನಾವು ತೋರಿಸುವಂತಹ ಈ ನಮ್ಮ ನಿಲುವು ಏನಿದೆಯಲ್ಲ ಅದನ್ನು ನಾವು ತೋರಿಸುವುದು ಯಾಕೆ ಅಂತಂದರೆ ದಟ್ ಇಸ್ ಅ ನೀಡ್ ಆಫ್ ದ ಅವರ್. ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಪ್ರಗತಿ ಹೊಂದಬೇಕು ಅನ್ನುವಂಥ ಆಸೆ ಇರುತ್ತೆ, ಒಂದು ರೀತಿಯ ಡಿಸೈರೆಬಿಲಿಟಿ ಇರುತ್ತೆ. ಇದು ನನ್ನ ಡಿಸೈರ್, ನಾನು ಅಲ್ಲಿಗೆ ತಲುಪೋದು, ಇಷ್ಟು ಮುಂದುವರಿಬೇಕು. ಆದರೆ ಡಿಸೈರ್ನ ಜೊತೆಗೆ ಬಹಳ ಪ್ರಮುಖವಾದಂಥ ವಿಷಯ ಅಂದರೆ ನೀವು ಅದಕ್ಕಾಗಿ ಡಿಸರ್ವ್ ಆಗಿರ್ತೀರೋ ಇಲ್ವೋ ಅಂತ. ಡಿಸರ್ವ್ ಆಗಿಲ್ಲ ಅಂದರೆ ನೀವು ಡಿಸೈರ್ಸನ್ನು ಸಾಧಿಸೋಕ್ಕಾಗಲ್ಲ. ಒಬ್ಬ ಥರ್ಡ್ ಲೈನ್ ಮ್ಯಾನೇಜರ್ ಅವ್ರ ಬಳಿ 90 ಜನರಿದ್ದರೂ ಸಹ ಅವರು ಡಾಕ್ಟರ್ ಚೇಂಬರ್ನಲ್ಲಿ ಯಾಕೆ ಇಫೆಕ್ಟಿವ್ ಆಗಿರೋದಿಲ್ಲ? ಅವರು ಯಾವುದಾದ್ರೂ ಏರಿಯಾಕ್ಕೆ ಹೋಗಿ ಮತ್ತೆ ಬಂದಾಗ ಯಾಕೆ ಇಂಪ್ಯಾಕ್ಟ್ ಆಗೋದಿಲ್ಲ? ಕಾರಣ ಏನು? ನೀವೀಗ ಹಾರ್ಸ್ ಆಕ್ಷನ್ ತಗೊಂಡಿದ್ರೆ ಬೈ ಕಟ್ಟಿಂಗ್ ದೇರ್ ಏರಿಯಾ, ಅಥವಾ ಯಾರಾದರೂ ಕರಪ್ಟ್ ವ್ಯಕ್ತಿ ಇದ್ರೆ ಅವರನ್ನು ಕೆಲಸದಿಂದ ತೆಗೆದುಹಾಕಿದ್ರೆ, ಅದಕ್ಕೆ ಅರ್ಥ ಏನು ಅಂತಂದ್ರೆ ನೀವು ನಿಜಕ್ಕಾಗಿಯೂ ಸಹ ಕ್ಲೀನ್ ಪಾತ್ ಅನ್ನ ಇನ್ನುಳಿದವರಿಗಾಗಿ ನಿರ್ಮಿಸಿದ್ದೀರಿ ಅಂತ, ಒಳ್ಳೆ ಕೆಲಸ ಮಾಡುವವರಿಗಾಗಿ. ಈಗ ನೀವು ಅದೇನು ಡಿಸೈರ್ ಮಾಡ್ತೀರೋ ಅದಕ್ಕೆ ನೀವು ಡಿಸರ್ವ್ ಆಗಬೇಕು ಅಂತ ಇದ್ರೆ ಅದಕ್ಕಾಗಿ ನೀವು ನಿಮ್ಮಲ್ಲಿ ಸಬ್ಸ್ಟೆನ್ಸ್ ಅನ್ನ, ಕ್ವಾಲಿಟಿಯನ್ನ ಎನ್ಹಾನ್ಸ್ ಮಾಡಬೇಕಾಗತ್ತೆ. ಇದನ್ನು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನಿಮ್ಮ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ. ನಾನು ನಿಮಗೆ ಕೆಲವೊಂದು ಸಲಹೆಗಳನ್ನು ಕೊಡಬಹುದು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಏನು ಅಂತಂದರೆ ಅನೇಕ ಮಂದಿ ಹೊಸ ಮ್ಯಾನೇಜರ್ಸ್ ಇದ್ದಾರೆ, ಕೆಲವರು ಹೊರಗಿನಿಂದ ಬಂದು ಸೇರಿಕೊಂಡಿದ್ದಾರೆ. ಎಲ್ಲಕ್ಕಿಂತ ಮೊದಲು ಪಾಸಿಟಿವ್ ವಿಷಯ ಏನು ಅಂತಂದರೆ ಸ್ಟಾಪ್ ಟಾಕಿಂಗ್ ಅಬೌಟ್ ಯುವರ್ ಪಾಸ್ಟ್ ಅಚೀವ್ಮೆಂಟ್ಸ್. ನಾನು ಹೀಗೆ ಮಾಡಿದ್ದೆ, ನಾನು ಹಾಗೆ ಮಾಡಿದ್ದೆ. ನೀವು ಪಾಸ್ಟ್ ಲಾರಿಯಲ್ಸನ್ನು ಬಿಟ್ಟು ಬಿಡಿ, ಅದರ ಬಗ್ಗೆ ಹೆಚ್ಚು ಮಾತು ಆಡಬೇಡಿ. ಒಂದು ಲಿಮಿಟ್ ತನಕವೇ ಇರಲಿ, ಅದಕ್ಕಿಂತ ಹೆಚ್ಚು ಮಾತಾಡಬೇಡಿ. ನೀವು ಏನು ಮಾಡಬೇಕು ಅಂತಿದ್ದೀರಾ, ಮಾಡಿ ತೋರಿಸಿ. ನೀವಂತೀರಿ ನೀವು ಬಹಳ ಮಹಾನ್, ನೀವು ಬಹಳ ಗ್ರೇಟ್ ಅಂತ, ನೀವು ಬಹಳ ಒಳ್ಳೆ ಮ್ಯಾನೇಜರ್ ಅಂತ, ನೀವು ಬಹಳ ಮಾಡಬೇಕು ಅಂತಿದ್ದೀರಿ. ಈಗ ನಾನು ಬಂದಿದ್ದೀನಿ, ನಾನು ಸರಿಪಡಿಸ್ತೀನಿ, ಈ ಡೈಲಾಗ್ ಹೇಳಬೇಡಿ. ನೀವು ಯಾವ ರೆಸ್ಪಾನ್ಸಿಬಿಲಿಟಿಗಾಗಿ ಬಂದಿದ್ದೀರೋ, ನಿಮ್ಮ ಏರಿಯಾ ಯಾವುದೇ ಇದ್ದರೂ ಕೂಡ, ಅದನ್ನು ನೀವು ಎಕ್ಸಾಂಪಲ್ ರೂಪದಲ್ಲಿ ಮಾಡಿ ತೋರಿಸಿ. ಮಾಡಿ ತೋರಿಸಿದ್ರೆ ಇದೆಯಲ್ಲ, ನಿಮ್ಮ ಫಾಲೋವಿಂಗ್ ತಾನಾಗಿ ಹೆಚ್ಚುತ್ತೆ. ಜನರು ಮಾತಾಡ್ತಾ ಇರ್ತಾರೆ ತಮ್ಮ ಹಳೆ ಕಂಪ್ನಿ ಬಗ್ಗೆ, ಹಳೆಯ ಏರಿಯಾದ ಬಗ್ಗೆ. ನಾನು ಆ ಏರಿಯಾದಲ್ಲಿ ಕೆಲಸ ಮಾಡ್ತಿದ್ದೆ, ನಾನು ಹಾಗೆ ಮಾಡಿದೆ. ಅದರಿಂದ ನೀವು ಮೂಲತಃ ಏನು ಮಾಡ್ತೀರಿ ಅಂದರೆ ಫ್ರಸ್ಟ್ರೇಟಿಂಗ್ ಪೀಪಲ್. ನೀವು ಬೇರೆಯವ್ರನ್ನ ಸಣ್ಣವರು ಅಂತ ತೋರಿಸ್ತೀರಿ, ಬಿಲಿಟ್ಲಿಂಗ್ ದೆಮ್. ಅದೆಲ್ಲ ಮಾಡಬೇಕಾಗಿಲ್ಲ. ನಿಮ್ಮ ಒಳಗೆ ಅದೇನು ಕ್ವಾಲಿಟಿ ಇದ್ದರೂ ಸಹ ನೀವು ಡೆಮಾನ್ಸ್ಟ್ರೇಟ್ ಮಾಡಿ, ಚೆನ್ನಾಗಿ ಮಾಡಿ ತೋರಿಸಿ. ಮತ್ತೆ ನೀವು ಚೆನ್ನಾಗಿ ಮಾಡಿದ್ರೆ ನಿಮಗೆ ಗೌರವ ಸಿಗುತ್ತೆ, ನೀವು ಎಂಥವ್ರು ಅಂತ ಜನರು ತಿಳ್ಕೊತಾರೆ, ಮತ್ತು ನೀವು ಇಂಪ್ರೂವ್ ಆಗ್ತೀರಿ. ಇಲ್ಲಾಂದರೆ ಆಗೋದಿಲ್ಲ. ಇದು ಮ್ಯಾನ್ಕೈಂಡ್ನಲ್ಲಿ ತಪ್ಪು ಏನಾಗಿದೆ ಅಂತ ನಾನು ಕೂತ್ಕೊಂಡು ಅನಲೈಸ್ ಮಾಡಿದಾಗೆಲ್ಲ ಮೂಲತಃ ಈಗ ಮ್ಯಾನ್ಕೈಂಡ್ನಲ್ಲಿ ಏನು ತಪ್ಪಾಗಿದೆ ಅಂತಂದರೆ ನಮ್ಮ ನಿರೀಕ್ಷೆಗಳು ಪೂರ್ತಿ ಆಗಿಲ್ಲ. ಈಗ ಎರಡು ಮೂರು ವಿಷಯಗಳು ನಮ್ಮ ಮುಂದೆ ಬರ್ತಾ ಇರ್ತವೆ. ಅದಂದರೆ ಸರ್, ನಮಗೆ ಹೆಡ್ ಆಫೀಸ್ ಏನು ಕೂಡ ಹೇಳಿಲ್ಲ, ನಮಗೆ ಏನು ತಿಳಿಸಿಲ್ಲ, ನಮ್ಮ ಸೀನಿಯರ್ ಕೂಡ ನಮಗೆ ಏನು ಹೇಳಿಲ್ಲ. ಈಗ ನಾವು ಹೇಳೋದೇನು ಅಂದರೆ ನಾವು ನಿಮ್ಮ ಮೇಲೆ ಬಹಳ ಭರವಸೆ ಇಟ್ಟಿದ್ವಿ. ನಾವು ನಿಮ್ಮ ಮೇಲೆ ಎಷ್ಟೊಂದು ಭರವಸೆಯನ್ನು ಇಟ್ಕೊಂಡಿದ್ವಿ ಅಂತಂದರೆ ಎಲ್ಲ ಪ್ರೋಸೆಸ್, ಎಲ್ಲ ಪಾಲಿಸೀಸ್ ಆಫ್ ಮ್ಯಾನ್ಕೈಂಡ್ ವೆಂಟ್ ಅವೇ ಇನ್ ಥಿನ್ ಏರ್. ಪಾಲಿಸೀಸ್ ಪ್ರೋಸೆಸಸ್ ಎಲ್ಲ ಮುಗಿದೋಯ್ತು, ಹೊರಟೋಯ್ತು, ಗಾಳಿಯಲ್ಲಿ ತೂರಿ ಹೋಯಿತು. ಈಗ ಯೋಚನೆ ಮಾಡಿ, ನಾನು ಕೆಲವು ಚಿಕ್ಕ ಚಿಕ್ಕ ಎಕ್ಸಾಂಪಲ್ಸ್ ಕೊಡ್ತೀನಿ. ನೆಗೆಟಿವ್ ಗ್ರೋತ್ ಬರುತ್ತೆ, ಆಗ ಪರ್ಸ್ನಲ್ ಟಚ್ ಬಂದುಬಿಡುತ್ತೆ, ಪರವಾಗಿಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ, ಈ ಬಾರಿ ಇವರಿಗೆ ಸರ್ ಪ್ಲೀಸ್ ಇವರಿಗೆ ಇನ್ಸೆಂಟಿವ್ ಕೊಟ್ಬಿಡಿ ಅಂತ. ಸರ್ ಇವರ ನೆಗೆಟಿವ್ ಗ್ರೋತ್ ಆಗಿದೆ, ಇವರಿಗೆ ಈ ಪ್ರಾಬ್ಲಮ್ ಇದೆ, ಇವರಿಗೆ ಮೆಡಲ್ ಕೊಟ್ಬಿಡಿ. ಕೊಟ್ವಿ. ಎಷ್ಟು ಜನರಿಗೆ ಕೊಟ್ವಿ? ಪರ್ಸ್ನಲ್ ಟಚ್ ಅನ್ನೋದು ಎಷ್ಟು ಜನರ ಮೇಲೆ ಇರಬೇಕು? 10% ಮೇಲೆ. 10% ಪರ್ಸ್ನಲ್ ಟಚ್ ಇಸ್ ಫೈನ್, 90% ಪ್ರೋಸೆಸ್ಸನ್ನು ಅನುಸರಿಸಬೇಕು. ಆದರೆ ನಾವು ನೋಡಿದ್ದೇನು, ಪ್ರತಿಯೊಂದು ಕಡೆಯಲ್ಲೂ 40%, 30%, 50% ಕೈಂಡ್ ಆಫ್ ಪರ್ಸ್ನಲ್ ಟಚ್ ನೀಡಲಾಯಿತು. ಆಗ ಜನರ ನಂಬಿಕೆ ಏನಾಯಿತು ಅಂದರೆ ನೆಗೆಟಿವ್ ಗ್ರೋತ್ನಲ್ಲೂ ಇನ್ಸೆಂಟಿವ್ ಸಿಕ್ಕಿಬಿಡುತ್ತೆ ಅಂತ. ಜನರಿಗೆ ಸಿಗೋದಕ್ಕೆ ಆರಂಭ ಆದಾಗ ಜನರು ಹೇಳಿದರು 2%ನವರಿಗೆ ಸಿಗುತ್ತೆ, ನಾನು 20 ಮಾಡ್ತಿದ್ದೀನಿ, 20 ಯಾಕೆ ಮಾಡಲಿ, 10 ಮಾಡಿದ್ರೂ ಸಿಗುತ್ತೆ. ನೆಗೆಟಿವ್ನವರಿಗೆ ಸಿಗುತ್ತೆ ಅಂದರೆ ನನಗೂ ಸಿಗುತ್ತೆ. ಇದು ಕಾಡ್ಗಿಚ್ಚಿನಂತೆ ಎಲ್ಲ ಕಡೆ ಹರಡಿತು. ಫಾರಿನ್ ಟ್ರಿಪ್ಸ್ ವಿಷಯದಲ್ಲೂ ಅದೇ ಕತೆ ನಡೆಯಿತು.
ನೆಗೆಟಿವ್ನವರಿಗೆ ಸಿಗತ್ತೆ ಅಂತಾದರೆ ಸಿಂಗಲ್ ಡಿಜಿಟ್ನವರಿಗೆ ಯಾಕೆ ಸಿಗಲ್ಲ? ಎಲ್ರಿಗೂ ಗೊತ್ತು 6% ಗ್ರೋತ್ನ ಅರ್ಥ ಏನು ಅಂದರೆ ಯೂನಿಟ್ ಬೈ 0 ಗ್ರೋತ್. ಯಾಕಂದರೆ ಪ್ರೈಸ್ ಹೆಚ್ಚಾಗತ್ತೆ, ಹೊಸ ಪ್ರಾಡಕ್ಟ್ಸ್ ಬಂದುಬಿಡ್ತವೆ, ಹಾಗಾಗಿ ಸಿಗಬಾರ್ದು. ಆದರೆ ಬಹಳ ಪರ್ಸನಲ್ ಟಚ್ ಆಗಿ ಕತೆ ಕೇಳಬೇಡಿ. ಮತ್ತೆ ZHO ವಿಷಯದಲ್ಲಿ ಕೆಲವು ಸಂದರ್ಭಗಳಲ್ಲಿ ನಾನು ವಾಸ್ತವದ ಒಂದು ಎಕ್ಸಾಂಪಲ್ ಕೊಡ್ತೇನೆ. 40% 50% ಸೇಲ್ಸ್ ಬರೋದು ಅದು ಕೇವಲ ZHO. ಅರೆ, ಇಷ್ಟೊಂದು ಪರ್ಸನಲ್ ಟಚ್! ಪರ್ಸನಲ್ ಟಚ್ನ ಸ್ಥಿತಿ ಏನಂದರೆ, ಈಗ 3 ದಿನ ನಂತರ BCR ಲಾಕ್ ಆಗಿಬಿಡುತ್ತೆ, ತೆರೆದು ಬಿಡಿ. ಒಂದು ಬಾರಿ ತೆರೆಯೋದು, ಎರಡನೇ ಬಾರಿ ತೆರೆಯೋದು, ಮೂರನೇ ಬಾರಿ ತೆರೆಯೋದು, ಮತ್ತೆ ಒಂದು ಸಮಯ ಬರುತ್ತೆ, ಡಿಸಿಪ್ಲಿನ್ ಅನ್ನೋದೇ ಮುಗಿದೋಗುತ್ತೆ. ದಯವಿಟ್ಟು ಈಗ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಈಗ ಪರ್ಸನಲ್ ಟಚ್ ಅಂತೂ ಇರುತ್ತೆ, 10% ಮಾತ್ರ, ಅದಕ್ಕಿಂತ ಹೆಚ್ಚು ಇರೋದಿಲ್ಲ. ಅದಕ್ಕಿಂತ ಹೆಚ್ಚಿನ ಪರ್ಸನಲ್ ಟಚ್ ಇದ್ದರೆ ಆಗ ಅದಕ್ಕೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ ಮ್ಯಾನ್ಕೈಂಡ್ನಲ್ಲಿ. ಮತ್ತು ಇದೊಂದು ಸಾಮಾನ್ಯ ನಂಬಿಕೆ. ನೀವು ಇಷ್ಟೊಂದು ಪರ್ಸನಲ್ ಟಚ್ ಕೊಟ್ಟರೆ, ಈಗ ಪರ್ಸನಲ್ ಟಚ್ ಅಂದರೆ ಅದರ ಅರ್ಥ ಅಂದರೆ ಅದರ ಪಾಲಿಸಿಗೆ ಯಾವುದೇ ಅರ್ಥ ಇರೋದಿಲ್ಲ. ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ, ಭವಿಷ್ಯದಲ್ಲಿ ಪರ್ಸನಲ್ ಟಚ್ ಇರುತ್ತೆ, ಆದರೆ 10%ಗಿಂತ ಮೇಲಲ್ಲ. ಪ್ರೊಸೆಸಸ್ ವಿಲ್ ಬಿ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೊಸೆಸ್ ಬಹಳವಾಗಿ ಪ್ರಾಮುಖ್ಯವಾಗಿರುತ್ತೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾವು ಹೇಗೆ ಮಾಡಿದವೋ ನೀವು ಹಾಗೆ ಮಾಡಿದ್ರಿ. ನಾವು ನಿಮ್ಮ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟ್ರಿ, ಅದಕ್ಕೆ ನೀವು ಹೇಳ್ತೀರಿ ಪ್ಯಾಂಪರ್ ಮಾಡೋದಂತ. ನೀವು ಹಾಗೆ ಮಾಡಿದ್ರಿ, ನೀವು ನಿಮ್ಮ ಜೂನಿಯರ್ಸನ್ನು ಬಹಳ ಇಮೋಷ್ನಲ್ ಕಾರಣಗಳಿಂದ, ಇಮೋಷ್ನಲ್ ಅಟ್ಯಾಚ್ಮೆಂಟಿಂದ ಅವ್ರ ಮೇಲೆ ಅಪಾರವಾದ ವಿಶ್ವಾಸ ಇಟ್ಟ್ರಿ. ಅಷ್ಟೊಂದು ವಿಶ್ವಾಸಕ್ಕೆ ಅವರು ಕ್ಯಾಪೆಬಲ್ ಆಗಿ ಇರಲಿಲ್ಲ. ಈಗ ಒಬ್ಬ ವ್ಯಕ್ತಿ ಕ್ಯಾಪೆಬಲ್ ಅಲ್ಲದಿರುವಾಗ ನೀವು ಅವರ ಎಲ್ಲ ಮಾತನ್ನು ಕೇಳೋದಕ್ಕೆ ಶುರು ಮಾಡಿದ್ರೆ, ಅವರಿಗೆ ನೀವು ಹೇಳ್ತೀರಿ ನಿನಗೆ ಪ್ರಮೋಷನ್ ಸಿಗುತ್ತೆ ಅಂತ, ಮುಂದಿನ ಪ್ರಮೋಷನ್ ನಿನಗೆ, ನಿನ್ನ ಎಲ್ಲ ಮಾತನ್ನು ಕೇಳೋದಾಗತ್ತೆ, ಆಗ ಏನಾಗ್ಬಿಡತ್ತೆ? ಈಗ ನೀವು ಕಡಿಮೆ ಕ್ಯಾಪೆಬಲ್ ಆಗಿರೋರ ಮೇಲೆ ಟ್ರಸ್ಟ್ ಮಾಡಿದ್ರೆ, ಆದರೆ ಲಾಯಲ್ ಹೆಚ್ಚಿದ್ದಾರೆ ನಿಮ್ಮ ಮೇಲೆ, ನಿಮ್ಮ ಮೇಲೆ ಹೆಚ್ಚು ಲಾಯಲ್ಟಿ ಇದೆ, ಆಗ ಏನಾಗುತ್ತೆ? ಅವರು ಲೆಸ್ ಕ್ಯಾಪೆಬಲ್. ನೀವು ಲಾಯಲ್ಟಿ ಕೋಷಂಟ್ ಹೆಚ್ಚಿಸಿದ್ರಿ, ಈ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಮತ್ತು ಅವರಿಗೂ ಒಂದು ವಿಷಯದ ಮೇಲೆ ಭರವಸೆ ಇತ್ತು, ಅವ್ರ ಮೇಲೆ ನೀವು ಆ್ಯಕ್ಷನ್ ತಗೊಳ್ಳಲ್ಲ ಅಂತ. ಸೊ ವಾಟ್ ಹ್ಯಾಪನ್ಡ್? ಮೊದಲೇ ಅವರು ಕಡಿಮೆ ಎಫೆಕ್ಟಿವ್ ಆಗಿದ್ದರು, ಮತ್ತು ಲಾಯಲ್ಟಿಯಿಂದ ಮತ್ತು ನಿಮ್ಮ ಜೊತೆಗೆ ಅಟ್ಯಾಚ್ಮೆಂಟ್ನಿಂದ ಅವ್ರು ನೋಡಿದ್ರು ನೀವು ಅವ್ರ ಅಗೇನ್ಸ್ಟ್ ಆ್ಯಕ್ಷನ್ ತಗೊಳ್ಳಲ್ಲ ಅಂತ, ಆಗ ಇಫೆಕ್ಟಿವಿಟಿ ಇನ್ನಷ್ಟು ಕಡಿಮೆ ಆಯಿತು. ಈಗ ನನ್ನ ಬಳಿಯಲ್ಲಿ 5 ಇಮಿಡಿಯೇಟ್ ಜೂನಿಯರ್ಸ್ ಇದ್ದರೆ ನಾನು ಏನೇ ಮಾಡಿಸಿದ್ರು ಅವರ ಮೂಲಕವೇ ಮಾಡಿಸ್ತೇನೆ. ಆ ಏರಿಯಾದಲ್ಲಿ ಅವರು 5 ಹೆಚ್ಚು ಹೋಗ್ತಾರೆ. ಆದರೆ ಏನಾಗುತ್ತೆ, ಒಂದು ವೇಳೆ ಅವರು ಸಮರ್ಥರಲ್ಲದಿದ್ದರೆ, ಕ್ಯಾಪೆಬಲ್ ಅಲ್ಲದಿದ್ದರೆ, ನಾನು ಹೇಳಿದ ಹಾಗೆ ಒಂದು ಅಂದರೆ ಅವರಿಗೆ ವ್ಯತ್ಯಾಸ ಆಗಲ್ಲ, ಅವ್ರಿಗೇನು ಭಯ ಇಲ್ಲ, ಯಾಕಂದರೆ ಭಯ ಎಲ್ಲೂ ಇರಲಿಲ್ಲ. ನಾನು ಏನೇ ಮಾಡಿದ್ರೂ ನನ್ನ ಸೀನಿಯರ್ಸ್ ನನ್ನ ವಿರುದ್ಧ ಏನೂ ಮಾಡಲ್ಲ, ಇದು ಮೂಲ ಯೋಚನೆ ಆಗಿತ್ತು. ಇದರಿಂದಾಗಿ ಇಫೆಕ್ಟಿವ್ ಆಗಿ ಇರಲಿಲ್ಲ, ನಿಮ್ಮ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಭಾಳ ಆಯಿತು, ಹಾಗಾಗಿ ನೀವು ಅವರ ವಿರುದ್ಧ ಹಾರ್ಶ್ ಆ್ಯಕ್ಷನ್ ತಗೊಳ್ಳೋ ಹಾಗಿಲ್ಲ. ಹಾಗಾಗಿ ನಿಧಾನವಾಗಿ ಅವರು ಏನಾದರೂ ಅಂದರೆ ಆವರೇಜ್ ಇಫೆಕ್ಟಿವಿಂದ ಲೆಸ್ ಇಫೆಕ್ಟಿವ್ಗೆ ಹೋಗಿ ವೆರಿ ವೆರಿ ಪೂವರ್ ಆದರು. ಅವರು ತಮ್ಮನ್ನು ಇಂಪ್ರೂವ್ ಮಾಡ್ಕೊಳ್ಳಿಲ್ಲ, ಕೇವಲ ಮಾತಾಡ್ತಾ ಇದ್ರು. ಅವರು ಕೂಡ ಮುಂದೆ ಹಾಗೇ ಮಾಡಿದ್ರು. ಮತ್ತು ಇದರಿಂದ ಎಷ್ಟು ದೊಡ್ಡ ಇಫೆಕ್ಟ್ ಆಯಿತು ಅಂತಂದರೆ, ದ ಕ್ವಾಲಿಟಿ ಆಫ್ ಪೀಪಲ್ ವೆಂಟ್ ಡೌನ್ ಲೈಕ್ ಎನಿಥಿಂಗ್. ನೀವು ಇವತ್ತಿನ ದಿನದಲ್ಲಿ ನೋಡಿದ್ರೆ, ನಾನು ಹೇಳ್ತೀನಿ ಸೀನಿಯರ್ಸ್ಗೆ, ನೀವು ಬನ್ನಿ, ಈಗ ಒಂದು ಹೊಸ ಪ್ರಾಡಕ್ಟ್ ಇದೆ, ಅದರ ಬಗ್ಗೆ ಡಾಕ್ಟರ್ ಜೊತೆ ಚೆನ್ನಾಗಿ ಮಾತನಾಡಿ ತೋರಿಸಿ ಅಂತ. ಶೋ ದ ಡೆಮಾನ್ಸ್ಟ್ರೇಷನ್, ಐ ಕ್ಯಾನ್ ಟೆಲ್ ಯು ಸರ್, ಔಟ್ ಆಫ್ 150 ವಿಲ್ ಫೇಲ್. ಹೀಗ್ಯಾಕಾಯಿತು, ಈ ಬಗ್ಗೆ ಯಾರಿಗೆ ಚಿಂತೆ ಇತ್ತು, ಯಾರಿಗೆ ಕೇಳ್ತಾ ಇದ್ದೇನೆ? ಬಟ್ ಗೋಯಿಂಗ್ ಫಾರ್ವರ್ಡ್ ಇದು ಇನ್ನೂ ನಡೆಯೋದಿಲ್ಲ. ನಾವು ಇವತ್ತಿನ ದಿವಸದಲ್ಲಿ ಏನು ಮಾಡಿದ್ದೀವಿ, ಈ ರೀತಿಯ ಜನರನ್ನು 2 ಕಾರಣಕ್ಕಾಗಿ ತೆಗೆದುಹಾಕಿದ್ದೀವಿ. ಅವ್ರು ಇನ್ಎಫೆಕ್ಟಿವ್, ಅವ್ರು ಕರಪ್ಟ್. ನೆಕ್ಸ್ಟ್ ಟೈಮ್ ನಮ್ಮ ಮುಂದಿನ ಕೆಲಸ ಏನಿದೆ, ಜನರನ್ನು ಕರೆದು ಕರೆದು ಚೆಕ್ ಮಾಡಿ ಡಾಕ್ಟರ್ಸ್ ಚೇಂಬರ್ನಲ್ಲಿ ಅವರ ಕಾನ್ವರ್ಸೇಷನ್ ಹೇಗಿದೆ, ನಾಲೆಜ್ ಹೇಗಿದೆ, ಏನು ಮಾಡ್ತಾರೆ ಅಂತ ನೋಡ್ತೀವಿ. ಬಿಕಾಸ್ ಅಲ್ಟಿಮೇಟ್ಲಿ ವಿ ಆರ್ ಗೋಯಿಂಗ್ ಫಾರ್ವರ್ಡ್ ಇನ್ ದ ಫ್ಯೂಚರ್. ಮ್ಯಾನ್ಕೈಂಡ್ ನಿಜಕ್ಕೂ 3 ವಿಷಯಗಳ ಮೇಲೆ ಕೆಲಸ ಮಾಡಬೇಕಾಗುತ್ತೆ. 1, ನಮ್ಮ ಜನರು ವೆರಿ ವೆರಿ ಇಫೆಕ್ಟಿವ್ ಕಮ್ಯುನಿಕೇಟರ್ ಆಗಿರಬೇಕು. ಅವರ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅದ್ಭುತವಾಗಿರಬೇಕು, ಮಾರ್ಕೆಟಿಂಗ್ ಸ್ಕಿಲ್ಸ್ ಚೆನ್ನಾಗಿರಬೇಕು. ನಮ್ಮ ಪ್ರಾಡಕ್ಟ್ಸ್ ಬಹಳ ಚೆನ್ನಾಗಿವೆ, ಅವುಗಳನ್ನು ನಾವು ಕಂಟಿನ್ಯೂಸ್ಲಿ ಅಪ್ಗ್ರೇಡ್ ಮಾಡ್ತೀವಿ. ನಾವು ನಿಮ್ಮನ್ನು ಎಷ್ಟೇ ಅಪ್ಗ್ರೇಡ್ ಮಾಡಿದರೂ ಎಲ್ಲಿ ತನಕ ನಿಮ್ಮ ಒಳಗಿನಿಂದ ಈ ಧ್ವನಿ ಬರೋದಿಲ್ವೋ ಅಲ್ಲಿ ತನಕ ಆಗೋದಿಲ್ಲ. ಈ ಧ್ವನಿ ನಿಮ್ಮೊಳಗಿಂದ ಬರೋದು ಯಾವಾಗ ಅಂದರೆ, ನಿಮಗೆ ಒಂದು ವಿಷಯದ ಬಗ್ಗೆ ಭಯ ಬೇಕು. ನಾನು ಇಂಪ್ರೂವ್ ಮಾಡಿಲ್ಲ ಅಂದರೆ ಕಂಪ್ನಿ ಅದನ್ನು ನೋಡುತ್ತೆ ಮತ್ತು ನನ್ನ ವಿರುದ್ಧ ಆ್ಯಕ್ಷನ್ ತಗೋಬೋದು ಅಂತ.
ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ಗೋಯಿಂಗ್ ಟು ಹ್ಯಾಪನ್, ಹಾಗಾಗಿ ದಯವಿಟ್ಟು ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ. ನೀವು ಸಿಂಪಲ್ ಕೆಲಸ ಮಾಡ್ತೀರಿ ಆದರೆ ಇಂಪ್ರೂವ್ ಆಗ್ತಿಲ್ಲ ಅಂದರೆ ಮ್ಯಾನ್ಕೈಂಡ್ನಲ್ಲಿ ಸರ್ವೈವ್ ಆಗೋದಕ್ಕೆ ಆಗೋದಿಲ್ಲ. ನೋ ಸರ್, ಹಾಗಾಗಬಾರ್ದು. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ, ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ನಾನು ಹೇಳ್ತಾ ಇದ್ದೀನಿ. ನಾನು ಚೆನ್ನಾಗಿ ಸಿಹಿಸಿ ಮಾತನಾಡಿ ನಾಳೆ ಕಷ್ಟದ ಸಮಯ ಬಂದಾಗ ನೀವು ಕೆಲಸ ಕಳ್ಕೊಳ್ಳೋದು ಚೆನ್ನಾಗಿರುತ್ತಾ? ಅಥವಾ ನಾನು ಇವತ್ತು ನಿಮ್ಮ ಜೊತೆ ಟಫ್ ಆಗಿದ್ದುಕೊಂಡು ಟಫ್ ಟೈಮ್ ಬಂದಾಗ ನೀವು ಟೈಮ್ಗಿಂತ ಹೆಚ್ಚು ಟಫ್ ಆಗಿರೋದು ಮತ್ತು ನೀವು ಆ ಟಫ್ ಟೈಮ್ನಲ್ಲೂ ಪ್ರೋಗ್ರೆಸ್ ಆಗೋದು ಒಳ್ಳೆಯದು. ನಾನು ಆಯ್ಕೆ ಮಾಡೋದು ಎರಡನೇ ಭಾಗವನ್ನು, ಮೊದಲಿನಿಂದಲೂ ಹಾಗೆ. ಹಾಗಾಗಿ ಭವಿಷ್ಯದಲ್ಲಿ ನಾವು ಇನ್ಎಫೆಕ್ಟಿವ್ ಮತ್ತು ಕರಪ್ಟ್ ಜನರ ವಿರುದ್ಧ ಕ್ರಮ ತಗೋತೇವೆ. ಖಂಡಿತ, ನೀವು ಹೇಗೆ ಮಾಡ್ತೀರೋ ಹಾಗೆ ನಿಮ್ಮ ಜೂನಿಯರ್ ಮಾಡ್ತಾರೆ. ನನಗೆ ಮೆಡಿಕಲ್ ರ್ಯಾಪ್ಸ್ ಬಗ್ಗೆ ತುಂಬಾ ಸಿಂಪತಿ ಇದೆ. ನಾನು ಮತ್ತೆ ಮತ್ತೆ ಹೇಳ್ತೇನೆ, ಮ್ಯಾನೇಜರ್ಸ್ ಏನು ಕಲಿಸ್ತಾರೋ ಮೆಡಿಕಲ್ ರ್ಯಾಪ್ಸ್ ಅದನ್ನೇ ಮಾಡ್ತಾರೆ. ಹಾಗಾಗಿ ನಾನು ಮೆಡಿಕಲ್ ರ್ಯಾಪ್ಸ್ ವಿರುದ್ಧ ಏನು ಹೇಳಲ್ಲ. ಇವೆಲ್ಲವುಗಳ ನಂತರ ಅಂದರೆ ಮೆಡಿಕಲ್ ರ್ಯಾಪ್ಸ್ ಇದರ ನಂತರವೂ ತಮ್ಮನ್ನು ಚೇಂಜ್ ಮಾಡಿಕೊಳ್ಳಿಲ್ಲ ಅಂದರೆ ಯೋಚನೆ ಮಾಡಿ ಏನಾಗ್ಬೋದು ಅಂತ ಯೋಚನೆ ಮಾಡಿ. ನಿಮ್ಮ ಸೀನಿಯರ್ಸ್ ಅಗೇನ್ಸ್ಟ್ ಆಕ್ಷನ್ ತಗೋತಿದ್ದೀವಿ ಅಂತಂದರೆ ಎಕ್ಸಾಂಪಲ್ ಸೆಟ್ ಆಗ್ತಿದೆ. ಈಗ ಸೀನಿಯರ್ಸ್ ಅಗೇನ್ಸ್ಟ್ ಆಕ್ಷನ್ ತಗೋತಿದ್ರೆ ಮತ್ತು ನೀವು ಇಂಪ್ರೂವ್ ಆಗಿಲ್ಲ ಅಂದರೆ ನಿಮ್ಮ ಅಗೇನ್ಸ್ಟ್ ಕೂಡ ಆಗ್ಬೋದಲ್ವಾ? ನಿಮಗೊಂದು ಲಿಮಿಟೆಡ್ ಆಪರ್ಚುನಿಟಿ ಸಿಗ್ತಾ ಇದೆ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ಆಫ್ ದ ಕಂಪನಿ. ನೀವು ಪ್ರೋಗ್ರೆಸಿವ್, ಅಪ್ಗ್ರೇಡಿಂಗ್, ಫ್ಯೂಚರಿಸ್ಟಿಕ್ ಪರ್ಸನಾಲಿಟಿ ಆಗಿದ್ದರೆ ಇದು ಒಂದು ಅದ್ಭುತ ಕಂಪನಿ, ಇಲ್ಲಾಂದರೆ ನಿಮ್ಮ ಇಷ್ಟ. ಕೊನೆಯಲ್ಲಿ ನನ್ನ ವಿಡಿಯೋವನ್ನು ಒಂದು ಕಥೆಯೊಂದಿಗೆ ಮುಕ್ತಾಯಗೊಳಿಸ್ತೇನೆ. ಇದು ಒಬ್ಬ ವ್ಯಕ್ತಿಯ ಕಥೆ, ಹೂ ಬಾಟ್ ಅನ್ ಎಲಿಫೆಂಟ್. ಒಬ್ಬ ವ್ಯಕ್ತಿ ಇದ್ದ, ಅವನ ಬಳಿ ಒಂದು ಆನೆ ಇತ್ತು ಮತ್ತು ಈ ಆನೆ ಬಹಳ ಚೆನ್ನಾಗಿತ್ತು. ಆತ ತನ್ನ ಗೆಳೆಯನಿಗೆ ಹೇಳ್ತಿದ್ದ, ಆನೆ ಖರೀದಿ ಮಾಡಿದಾಗಿನಿಂದ ತನ್ನ ಲೈಫ್ ಸೆಟ್ ಆಗಿದೆ, ಮಕ್ಕಳು ಖುಷಿಯಾಗಿದ್ದಾರೆ, ಆನೆ ಮೇಲೆ ಹತ್ತುತ್ತಾರೆ, ಇಳಿತಾರೆ, ತುಂಬ ಆಟ ಆಡ್ತಾರೆ. ಮತ್ತು ಈಗ ಈ ಆನೆ ಬಂದಾಗಿನಿಂದ ನನ್ನ ಲಾನ್ ಏನಿದೆ ಅಲ್ಲಿ ಹುಲ್ಲು ತೆಗೆಯೋದಕ್ಕೆ ಗಾರ್ಡ್ನರ್ ಬೇಕಾಗಿಲ್ಲ, ಮರ ಕಡಿಯೋದಕ್ಕೆ, ಮರದ ಗೆಲ್ಲುಗಳನ್ನು ತೆಗೆಯೋದಕ್ಕೆ ಯಾರೂ ಬೇಕಾಗಿಲ್ಲ, ಆನೆಯೇ ಮಾಡುತ್ತೆ. ನಮ್ಮ ಹಳ್ಳಿಯಲ್ಲಿ ನನ್ನ ಪಾಪ್ಯುಲಾರಿಟಿ ಎಷ್ಟು ಹೆಚ್ಚಾಗ್ಬಿಟ್ಟಿದೆ ಅಂದರೆ ಆ ಆನೆ ಮನೆಯವರು ಅಂದರೆ ಎಲ್ರಿಗೂ ಗೊತ್ತು. ಮತ್ತು ಕೆಲವೊಮ್ಮೆ ನಮ್ಮ ಮನೆಗೆ ನೆಂಟರು ಬಂದಾಗ ಕುದುರೆ ಮೇಲೆ ಸವಾರಿ ಮಾಡಿಸಿ ಅಂತ ಕೇಳ್ತಾರೆ, ಮಾಡಿಸ್ತೀನಿ. ಈ ಆನೆ ಬಂದಾಗಿನಿಂದ ನನ್ನ ಜೀವನವೇ ಬದಲಾಗ್ಬಿಟ್ಟಿದೆ ಅಂತಾನೆ. ಅವನ ಗೆಳೆಯ ಹೇಳ್ದ, ಅಲ್ಲ ಕಣೋ, ಈ ಆನೆಯನ್ನು ನನಗೆ ಮಾರಿಬಿಡು, ನೀನು ಎಷ್ಟಕ್ಕೆ ತಗೊಂಡಿದ್ದೆ? 20 ಲಕ್ಷ ಕೊಡ್ತೀನಿ ನಿಂಗೆ. ಅದಕ್ಕೆ ಅವನಂದ, ಇಲ್ಲ ಇಲ್ಲ, ಈ ಆನೆ ಅಂದರೆ ನನ್ನ ಮಗನ ಹಾಗೆ, ನಾನು ಮಾರಾಟ ಮಾಡೋ ಹಾಗಿಲ್ಲ. ಅವನ ಗೆಳೆಯ ಅಂದ, ನೋಡು, ನನ್ನ ಮಕ್ಕಳಿಗೆ ಬಹಳ ಅಗತ್ಯ ಇದೆ ಇದು, ನನಗೆ ಮಾರಾಟ ಮಾಡು, ನಿನಗೆ 30 ಲಕ್ಷ ಕೊಡ್ತೀನಿ ಅಂದ. ಆದರೆ ಅವನು ತಗೊಂಡಿದ್ದು 10 ಲಕ್ಷಕ್ಕೆ. ಹಾಗಾಗಿ ಅವನಂದ, ಸರಿ, ನೀನು ನನ್ನ ಗೆಳೆಯ, ತಗೋ 30 ಲಕ್ಷಕ್ಕೆ ಅಂದ. 30 ಲಕ್ಷ ತಗೊಂಡು ಆನೆಯನ್ನು ಮಾರಾಟ ಮಾಡ್ತಾನೆ. ಕೆಲ ದಿನಗಳ ನಂತರ ಇಬ್ಬರು ಗೆಳೆಯರು ಮತ್ತೆ ಸೇರಿಕೊಳ್ತಾರೆ. ಅವತ್ತು ಆ ಗೆಳೆಯ ಅಂದ, ಅಲ್ಲೂ ನೀನು ನನಗೆ ಎಂಥ ಆನೆ ಕೊಟ್ಟೆ, ಅದು ನನ್ನ ಜೀವನ ಹಾಳು ಮಾಡಿದೆ. ಅಕ್ಕಪಕ್ಕದವರೆಲ್ಲ ಭಯದಿಂದ ಓಡಿ ಹೋಗ್ತಾರೆ, ನನ್ನ ಮಕ್ಕಳು ಅದನ್ನು ನೋಡಿದಾಗ ಅಳ್ತಾರೆ, ನನ್ನ ಲಾನನ್ನೆಲ್ಲ ಕೊಚ್ಚೆ ಮಾಡಿಬಿಟ್ಟಿದೆ, ಅದು ಮರ ತಿಂದುಬಿಟ್ಟಿದೆ, ಆನೆ ತಗೊಂಡು ಹೋದಾಗಿನಿಂದ ಜೀವನ ಹಾಳಾಗ್ಬಿಟ್ಟಿದೆ. ಆಗ ಆ ವ್ಯಕ್ತಿ ಆನೆಯನ್ನು ಮಾರಾಟ ಮಾಡಿದವನು ತನ್ನ ಗೆಳೆಯನಿಗೆ ಹೇಳಿದ, ಈ ಆ್ಯಟಿಟ್ಯೂಡ್ನಿಂದ ನೀನು ಮುಂದೆ ಮಾರೋಕ್ಕಾಗೋದಿಲ್ಲ. ಹಾಗಾಗಿ ಮೋರಲ್ ಆಫ್ ದ ಸ್ಟೋರಿ ಏನಂದರೆ, ನಿಮ್ಮ ಆ್ಯಟಿಟ್ಯೂಡ್ ಏನಿದೆಯೋ ಅದುವೇ ಮುಂದೆ ಪಾಸ್ ಆನ್ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ನೆನಪಿಟ್ಟುಕೊಳ್ಬೇಕಾದ ಏನು ಅಂತಂದರೆ, ನಕಾರಾತ್ಮಕ ಯೋಚನೆ ಏನಿದೆ, ಇದು ತಪ್ಪು ಅದು ತಪ್ಪು, ಈ ಆ್ಯಟಿಟ್ಯೂಡ್ನಿಂದ ನೀವು ಇಂಪ್ರೂವ್ ಆಗೋದಿಲ್ಲ. ಹಾಗಾಗಿ ತಗೊಂಡಂಥ ಆ್ಯಕ್ಷನ್ಗಳು ಸರಿ ಇವೆ. ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಬಹಳ ಜನರು ತುಂಬ ಖುಷಿಯಾಗಿದ್ದಾರೆ. ಹಾಗಾಗಿ ಐ ವಿಶ್ ಯು ಅಮೇಝಿಂಗ್ ಇಯರ್ ಹ್ಯಾಟ್. ನೀವು ಬಹಳಷ್ಟು ಇನ್ಸೆಂಟಿವ್ ಗಳಿಸಿ, ಅದಕ್ಕಾಗಿ ಗ್ರೋತ್ ತನ್ನಿ, ನೀವು ಅದ್ಭುತ ಮೆಡಲ್ ಪಡಿತೀರಿ. ಗ್ರೋತ್ ಅಂದರೆ ನಿಮ್ಮ ರಿಸಲ್ಟ್ಸ್ ವಿಲ್ ಕೌಂಟ್ ಎ ಲಾಟ್ ಅಲಾಂಗ್ ವಿತ್ 75% ಆಫ್ ಆಕ್ಟಿವಿಟೀಸ್, 25% ಪೀಪಲ್, 25% ಪ್ರೋಸೆಸಿಂಗ್, 25% ಪ್ರೊಡಕ್ಟ್ಸ್ ಆ್ಯಂಡ್ 25% ಅದರ್ಸ್. ಹ್ಯಾವ್ ಎ ಅಮೇಝಿಂಗ್ ಆ್ಯಟಿಟ್ಯೂಡ್. ಆಲ್ ದ ಬೆಸ್ಟ್, ಗುಡ್ ಲಕ್, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.